ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 6 ಪೇಜ್ ನಂಬರ್ 185. ಪ್ರೀತಿಯ ಆತ್ಮವು ನೀಡಬೇಕೆಂಬ ಈ ಅಪೇಕ್ಷೆ, ಇತರರಿಗೆ ಸಹಾಯ ಮಾಡಬೇಕೆಂಬ ಈ ಇಚ್ಛೆ, ಇವುಗಳು ನಮ್ಮ ಹೃದಯದಲ್ಲಿ ಈಗ ಬೆಳೆದು ಇತರರ ಬಗ್ಗೆ ಉದಾರವಾದ ಆಲೋಚನೆಗಳಿಗೆ ನಡೆಸುವುದಲ್ಲದೆ ಪ್ರಸ್ತುತ ಸತ್ಯದ ಬೆಳಕಿನಲ್ಲಿ ನಾವು ಆಶೀರ್ವಾದ ಹೊಂದಿಕೊಂಡಂತೆ ಇತರರು ಹೊಂದಿಕೊಳ್ಳಲು ನಾವು ನಮ್ಮ ಸಮಯ ಮತ್ತು ಪ್ರಭಾವಗಳನ್ನು ಇತರರಿಗೆ ದಾರಿ ಎರೆಯುವ ಇಚ್ಛೆ ಮುಂತಾದ ಗುಣ ನಡತೆಯ ಔದಾರ್ಯಕ್ಕೂ ನಡೆಸುತ್ತದೆ. ಇದೇ ಉತ್ಸಾಹವು ನಮ್ಮಲ್ಲಿ ಬೋಧಿಸುವ ಅಥವಾ ವ್ಯಾಖ್ಯಾನಿಸುವ ಮೇಧಾಶಕ್ತಿ ಇಲ್ಲವಾದಲ್ಲಿ ಕರಪತ್ರ ಮುಂತಾದವುಗಳನ್ನು ಸಮಯಕ್ಕೆ ತಕ್ಕ ಮಾತುಗಳೊಡನೆ ವಿತರಿಸಲು ನಮ್ಮ ಹಣ, ಅವಕಾಶ ಮತ್ತು ಮೇಧಾಶಕ್ತಿಗಳನ್ನು ವಿನಿಯೋಗಿಸುವಂತೆ ಮಾಡುತ್ತದೆ. ಇದು ನಮ್ಮಲ್ಲಿ ಹಣ ಮತ್ತು ಮೇಧಾಶಕ್ತಿಗಳು ಇರುವುದಾದಲ್ಲಿ ಅವುಗಳನ್ನು ಕರ್ತನ ಸೇವೆಯಲ್ಲಿ ಆತನ ಸುವಾರ್ತೆಯನ್ನು ಪ್ರಚುರಪಡಿಸುವ ಸಲುವಾಗಿ ಇನ್ನು ಮುಂದೆ ವಿನಿಯೋಗಿಸುವಂತೆ ಮಾಡುತ್ತದೆ. ನಿಜವಾಗಿಯೂ ನಾವು ಆ ಬಡ ವಿಧವೆಯು ಎರಡು ಹಣವನ್ನು ಕಾಣಿಕೆಯಾಗಿ ನೀಡಿದ್ದನ್ನು ಕರ್ತನು ಮೆಚ್ಚಿಕೊಂಡಂತೆ ಇಂದೂ ಸಹ ಸ್ವಾರ್ಥ ತ್ಯಾಗವನ್ನು ಆತನು ಮೆಚ್ಚುತ್ತಾನೆಂದು ನಾವು ನಂಬುತ್ತೇವೆ. ನಮ್ಮ ಕರ್ತನು ಆಕೆಯನ್ನು ಮೆಚ್ಚಿ ಬಹಳಷ್ಟು ಕೊಟ್ಟವರನ್ನು ತನ್ನ ಎಣಿಕೆಯಲ್ಲಿ ಆ ಮೂಲಕ ದೇವರ ಎಣಿಕೆಯಲ್ಲಿ ಇರಿಸಿಕೊಂಡು ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದ ಜೀವನವನ್ನೆಲ್ಲ ಕೊಟ್ಟು ಬಿಟ್ಟಳು. ಲೂಕ 21:4 ಎಂದನು. ಆಕೆಯು ತನ್ನ ರೀತಿಯಲ್ಲಿ ಕರ್ತನು ಮಾಡಿದಂತೆಯೇ ಸಾಮಾನ್ಯ ಉದ್ದೇಶದಿಂದ ಈ ರೀತಿ ಮಾಡುತ್ತಿದ್ದಳು. ಆತನು ತನ್ನ ಜೀವಿತವನ್ನು ಮಾತ್ರ ನೀಡಿದ್ದಲ್ಲದೆ ಪ್ರತಿಗಳಿಗೆಯಲ್ಲಿ ಪ್ರತಿದಿನವೂ ತನ್ನ ಪ್ರಾಣವನ್ನೇ ಇತರರ ಸೇವೆಗಾಗಿ ನೀಡಿದನು. ಅಂತ್ಯದಲ್ಲಿ ಕಲ್ವಾರಿಯಲ್ಲಿ ಸಂಪೂರ್ಣವಾದ ಅರ್ಥದಲ್ಲಿ ಈ ಕಾರ್ಯವನ್ನು ಸಮಾಪ್ತಿಗೊಳಿಸಿದನು. ನಮ್ಮ ಕರ್ತನು ಆ ಬಡ ವಿಧವೆಗೆ ಆಕೆ ತನ್ನ ಕರ್ತವ್ಯಕ್ಕೂ ಹೆಚ್ಚಾದದನ್ನು ಮೀರಿ ಮಾಡಿದ್ದಾಳೆ ಎಂಬ ಎಚ್ಚರಿಕೆಯನ್ನು ಯಾವುದಾದರೂ ಪ್ರಮಾಣದಲ್ಲಿ ಯಾಕೆ ನೀಡಲಿಲ್ಲ ಎಂಬುದರ ಬಗ್ಗೆ ನಾವು ಒಲವು ತೋರುತ್ತಿದ್ದೇವೆ. ಆಕೆಯ ಬಳಿ ಕೇವಲ ಎರಡು ಹಣಗಳು ಮಾತ್ರವೇ ಇದ್ದಿದ್ದರೆ ಆಕೆ ಆ ಎರಡನ್ನೂ ಇಟ್ಟುಕೊಳ್ಳಬಹುದಿತ್ತು, ಅಥವಾ ಕನಿಷ್ಠ ಒಂದನ್ನಾದರೂ ತನ್ನ ಅಗತ್ಯತೆಗಳಿಗಾಗಿ ಇಟ್ಟುಕೊಳ್ಳಬಹುದಿತ್ತು. ಕರ್ತನಲ್ಲದೆ ಬೇರೆ ಯಾರೇ ಆಗಿದ್ದರೂ ಅಥವಾ ಅಪೋಸ್ತಲನರಲ್ಲಿ ಒಬ್ಬನು ಈ ವ್ಯವಹಾರವನ್ನು ಕಂಡು ಯಾವುದೇ ಎಚ್ಚರಿಕೆಯ ಮಾತನ್ನು ಹೇಳದೆ ಅದನ್ನು ಮೆಚ್ಚುತ್ತಿದ್ದರೆ ಆ ಎಚ್ಚರಿಕೆಯ ಮಾತನ್ನು ಸೇರಿಸಲು ನಮಗೆ ಸಂಪೂರ್ಣ ಸ್ವತಂತ್ರವಿರುತ್ತಿತ್ತು. ಆದರೆ ಒಟ್ಟಿನಲ್ಲಿ ಸ್ವಯಂ ರಕ್ಷಣೆಯ ದಿಸೆಯಲ್ಲಿ ಕೆಲವರಿಗೆ ಮಾತ್ರವೇ ಎಚ್ಚರಿಕೆಯ ಅವಶ್ಯಕತೆ ಇದೆ ಎಂದು ನಾವು ಭಾವಿಸುತ್ತೇವೆ. ತಮ್ಮೆಲ್ಲ ಬದುಕನ್ನು ನೀಡುವುದರ ವಿರುದ್ಧ ಎಚ್ಚರಿಕೆಯನ್ನು ಕೆಲವರಿಗೆ ಮಾತ್ರವೇ ನೀಡಬೇಕಾಗುತ್ತದೆ. ಉದಾರತೆಯು ಮಿತಿಮೀರಿದ್ದು ಎಂದು ನಾವು ಪರಿಗಣಿಸುವ ಆ ಬಡ ವಿಧವೆಯಂತೆ ಕೆಲವರಿಗೆ ಬುದ್ಧಿ ಇರಬಹುದು, ಅಂಥವರಿಗೆ ನಿಶ್ಚಯವಾಗಿ ಕರ್ತನು ಯಾವುದಾದರೂ ರೀತಿಯಲ್ಲಿ ಪೂರೈಸುತ್ತಾನೆ. ಪ್ರಶ್ನೆಯ ವಿರುದ್ಧ ದಿಕ್ಕಿಗಿಂತ ಪ್ರಶ್ನೆಯ ಆ ಭಾಗದಲ್ಲಿ ಅವರು ತಪ್ಪು ಮಾಡುವುದು ಒಳ್ಳೆಯದು ಎಂಬ ದೃಢ ವಿಶ್ವಾಸ ನಮಗಿದೆ. ಒಬ್ಬನು ತನ್ನ ಧನವನ್ನು ಚೆಲ್ಲಿದರೂ ಅವನಿಗೆ ವೃದ್ಧಿಯು ಪ್ರಕೃತಿ ಸಹಜವಾಗಿ ಬಾರದೇ ಹೋದರೂ ಆತ್ಮಿಕ ಸಂಗತಿಗಳಲ್ಲಿ ಉಂಟಾಗುತ್ತದೆ. ಮತ್ತೊಬ್ಬನು ನ್ಯಾಯವಾದದನ್ನು ಬಿಗಿಹಿಡಿದರೂ ಮಿತಿಮೀರಿದ ಜಾಗೃತಿ ವಹಿಸುವವರು, ಎಚ್ಚರಿಕೆಯಿಂದಿರುವವರು ದರಿದ್ರರು ಅತಿಯಾಗಿ ರಕ್ಷಣೆ ವಹಿಸುವರು. ಆತನಿಗೆ ಬಡತನ ಕೆಲವೊಮ್ಮೆ ಆರ್ಥಿಕ ಬಡತನ, ಆದರೆ ನಿಶ್ಚಯವಾಗಿ ಸದಾ ಆತ್ಮಿಕ ಬಡತನ. ಜ್ಞಾನೋಕ್ತಿ 21:24. ದೇವರು ತನ್ನ ಜನರಿಗೆ ಅವರ ಉದಾರತೆಯ ಬಗ್ಗೆ ಯಾವುದೇ ನಿಯಮವನ್ನು ವಿಧಿಸಿರುವುದಿಲ್ಲ, ಆದರೆ ಎಲ್ಲವನ್ನು ಆತನಿಗೆ ಸಮರ್ಪಿಸಿದವರಿಗೆ ಆ ಸಂಗತಿಯನ್ನು ಮುಕ್ತಾಯವಾಗಿ ಇಟ್ಟಿರುವುದರಿಂದ ಅವರ ಪ್ರತಿಷ್ಠೆಯು ಅವರ ನಂತರದ ನಡತೆಗಳಿಗಿಂತ ತ್ಯಾಗಗಳು, ಸ್ವಯಂ ನಿರಾಕರಣೆಗಳು ಇವುಗಳಿಂದ ಅಳೆಯಲ್ಪಡುತ್ತದೆ. ಈ ಕಾರಣ ನಮ್ಮ ಪ್ರತಿಯೊಬ್ಬರ ಮುಂದೆ ಉದ್ಭವಿಸುವ ಪ್ರಶ್ನೆಯೇನೆಂದರೆ, ನಾನು ನನ್ನ ಸಮಯವನ್ನು, ನನ್ನ ಪ್ರಭಾವವನ್ನು, ನನ್ನ ಹಣವನ್ನು ಕರ್ತನಿಗೆ ಎಷ್ಟರ ಮಟ್ಟಿಗೆ ನೀಡಬೇಕು? ಇಂತಹ ವಿಚಾರಣೆಯು ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ನೂತನ ಸೃಷ್ಟಿಯಾದವರಿಂದ ಬರುವುದಾದಲ್ಲಿ ಅದಕ್ಕೆ ನಾವು ನೀಡುವ ಒಂದೇ ಉತ್ತರ, ಆತನು ಕೊಡಬೇಕಾದದ್ದು ಏನೂ ಇಲ್ಲ, ಆತನು ತನ್ನಲ್ಲಿರುವುದನ್ನೆಲ್ಲವನ್ನು ಈಗಾಗಲೇ ಕರ್ತನಿಗೆ ನೀಡಿಯಾಗಿದೆ. ಆತನು ಏನನ್ನಾದರೂ ಉಳಿಸಿಕೊಂಡಿದ್ದರೆ ಆತನು ತನ್ನನ್ನು ಸಂಪೂರ್ಣವಾಗಿ ಪ್ರತಿಷ್ಠೆಗೊಂಡಿಲ್ಲ ಮತ್ತು
ಕರ್ತನಿಂದ ಆತನು ಸಂಪೂರ್ಣವಾಗಿ ಅಂಗೀಕರಿಸಲ್ಪಟ್ಟಿಲ್ಲ ಎಂದು ನಿಶ್ಚಯವಾಗಿ ಆತನು ತಿಳಿದಿರಲಿ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.